ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯರ ವಿರುದ್ಧ ಲಂಚದ ಆರೋಪ ಕೇಳಿಬಂದಿದೆ. ಹೆರಿಗೆ ನೋವಿನಿಂದ ಬಳಲತಾಯಿದ ಗರ್ಭಿಣಿ ಸಂಗೀತಾಗೆ ಸಿಸೇರಿಯನ್ ಮಾಡಲು ವೈದ್ಯರು 10,000 ಹಣ ಕೇಳಿದರು. ಆದರೆ ಅವರು ಕೇಳಿದಷ್ಟು ಹಣ ಕೊಡದೆ ಇದ್ದಿದ್ದಕ್ಕೆ ಪ್ರಸೂತಿ ವೈದ್ಯ ಡಾಕ್ಟರ್ ಪಲ್ಲವಿ ಪೂಜಾರಿ ಎಂಬ ವೈದ್ಯರೇ ಮಗುವನ್ನ ಸಾಯಿಸಿದ್ದಾರೆ ಅಂತ ಆರೋಪಿಸಲಾಗ್ತಿದೆ. ಜಿಲ್ಲಾಸ್ಪತ್ರೆ ಮುಂಭಾಗ ಸಂಗೀತ ಪೋಷಕರು ಸಂಬಂಧಿಕರು ಪ್ರತಿಭಟನೆ ನಡೆಸಿದರು. ಅಲ್ಲದೆ ವೈದ್ಯ ಪಲ್ಲವಿ ಪೂಜಾರಿ ಮೇಲೆ ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಸರ್ಜನ್ ಡಾಕ್ಟರ್ ರಿಜ್ವಾನ ಅಫ್ರೀನ್ ಗೂ ತರಾಟೆ ತೆಗೆದುಕೊಳ್ಳಲಾಯಿತು. ಮನವಲಿಕೆಗೂ ಸಂಗೀತ ಕುಟುಂಬಸ್ಥರು ಒಪ್ಪಿಲ್ಲ. ನಮ್ಮ ಬಳಿ ಹಣ ಇದ್ದಿದ್ರೆ ಬೇರೆ ಆಸ್ಪತ್ರೆಗೆ ಹೋಗ್ತಾ ಇದ್ವಿ ಅಂತ 10 ವರ್ಷಗಳ ನಂತರ ಮಗುವಿನ ಆಗಮನದ ಖುಷಿಯಲ್ಲಿದ್ದ ದಂಪತಿಗೆ ಬರಸಿಡಿಲು ಬಡಿದಂತಾಗಿದೆ. ನಮಗೆ ಎಷ್ಟು ಸಂತೋಷ ಇತ್ತರಿ, ಎಷ್ಟು ಸಂತೋಷ ಇತ್ತರಿ, ನಾ ಎಷ್ಟು ಕಷ್ಟ ಅನುಭವಿಸಲ್ರಿ. ಈಗ ತೋರಿಸಿದ ಮೇಲೆ ಪಸ್ಟ್ ನೈದ್ರಿ, ನಾ ಪಡಬಾರ್ದು ಕಷ್ಟಪಟ್ಟಿನ್ರಿ, ನಾನು ಪಡಬಾರ್ದು ಕಷ್ಟಪಟ್ಟಿಗೆ ನನ್ನ ಮಗನಿಗೆ ಬರ ಕೈಲಿ ಮಾಡಿ ನಾನು ಖುಷಿನ ಜೀವನ ತಿಂದಳ್ರಿ. ಪಾಪಿ 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 ನನ್ನ ಜೀವನಕ್ಕೆ ಬಂದಿದ್ದಳು ಏನಂತೀನ್ರಿ. ನಾನು ಬೇರೆ ಕಡೆಗೆ ಅವನ ಹೋಗ್ತಿದೀವಲ್ರಿ ಸರ್, ಬೇರೆ ಕಡೆ ಅವನು ಹೋಗ್ತಿದ್ವಿ, ಬೇರೆ ಕಡೆಗೆ ಹೋಗ್ತಿದೀವಲ್ರಿ. ನಿನಗೆ ಅಮೌಂಟ್ ಮುಖ್ಯ ಅಂದ್ರೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿನ್ರಿ ಸರ್. ನಿನ್ನೆ ಸಾಯಂಕಾಲ ಸಂಗೀತಂ ಗಂಡ ರವಿಕುಮಾರ್ ಅನ್ನೋರು 9 ಮಂತ್ಸ್ ಪ್ರೆಗ್ನೆಂಟ್ ಆಗಿ ಸುರ್ಪುರಿಂದ ಈ ಪೇಷಂಟ್ ರೆಫರ್ ಆಗಿದೆ. ಅವರು ಇದು ಈ ಮಗು ಅವರಿಗೆ ಫಸ್ಟ್ ಮಗು, ಪ್ರೈಮಿ ಪೇಷಂಟ್ ಅಂತ ಸುರ್ಪುರಿಂದ ರೆಫರ್ ಆಗಿದೆ. ಯಾಕೆ ರೆಫರ್ ಆಗಿದೆ ಅಂದರೆ ಮಗುದ ಎದೆ ಬಡ್ತಾ ಹೆಚ್ಚು ಕಡಿಮೆ ಆಗ್ತಾ ಇದೆ, ಫೀಟಲ್ ಡಿಸ್ಟ್ರೆಸ್ ಅಂತ ಇಲ್ಲಿ ಅಲ್ಲಿ NICU ಇಲ್ಲ ಅಂತ ಇಲ್ಲಿ.